ಹೋಗಿದಾರಪ್ಪ ಗೊತ್ತಾಗದೆ ಮಾಡೋ ಪಾರ್ಟಿಲಿರೋ ಮಜಾನೇ ಬೇರೆ. ಲೇ ಬರ್ಮ, ನಾವಿಬ್ರು ಬ್ಯಾಚುಲರ್ಸ್ ಆಗಿದ್ರೆ ಯಾವುದೇ ಹುಡುಗಿ ಹೃದಯಕ್ಕೆ ಲಗ್ಗೆಡ ಬರ್ತಾಕಿತ್ತಲ್ಲ. ಅದಕ್ಕೆ ನೋಡಪ್ಪ, ನಾ ನಿಮ್ನ ನೋಡ್ಬಿಟ್ಟು ಇನ್ನು ನಾನು ಮದುವೆನೇ ಆಗಿಲ್ಲ. ನನ್ನ ಹೆಂಡತಿ ವಯಸ್ಸಲ್ಲಿ ಕಂಡ್ರೆ ನಂಗೆ ಸಿಕ್ಕಾಬಟ್ಟೆ ಭಯಪ್ಪ. ಲೇಡಿ ಟೆರರಿಸ್ಟ್ ಕಣ ನೋಡಿದ್ನೇನ, ಲೇಡಿ ರ್ಯಾಂಬೋ ಫೈರ್. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಂಗೆ ಸ್ವಾತಂತ್ರ್ಯನೇ ಇಲ್ಲ ಕಣ. ನಾನು ಲೇಡಿ ರ್ಯಾಂಬೋನಾ? ಇನ್ನೇನಮ್ಮ, ಏನ್ರಮ್ಮ ಮಹಿಳಾ ಸಂಘದ ಮೀಟಿಂಗ್ ಇಷ್ಟು ಬೇಗ ಮುಗಿದೋಯ್ತಾ? ಸಿಕ್ಸಿರ್ತಾರೆ, ಆಸೆ ಹೋಗಿ ಒಳಗಡೆ ಬಿದ್ದು ಇಲ್ಲಿ ಒಂದ್ಸಲ ಒಳಗಡೆ ಸಿಗಾಕೊಂಡ್ರೆ ಮುಗಿತು, ಅದು ಹೊರಗೆ ಬರ್ಬೇಕು ಅಂತ ಒದ್ದಾಡುತ್ತೆ. ಅದೇ ಹೊರಗಡೆ ಇರೋಲಿ, ನಾನು ಯಾವಾಗಪ್ಪ ಒಳಗಡೆ ಹೋಗಿ ಮಸಾಲ ಹೊಡೆ ತಿನ್ನೋದು ಅಂತ ಅದು ಒದ್ದಾಡುತ್ತೆ. ಈಗೇನು ಕ್ಷಮೆ ಕೇಳಿ ಮನೇಲೆ ಇರ್ತಿರೋ ಅಥವಾ ಮನೆ ಬಿಟ್ಟು ಹೋಗಿ ಬ್ಯಾಚುಲರ್ಸ್ ಆಗ್ತಿರೋ? ಆಯ್ತು, ನಾವು ಹೋಗಿ ಬ್ಯಾಚುಲರ್ಸ್ ಆಗ್ತೀವಿ. ಬರೀ ಹೆಣ್ಣಾಳುಗಳಿದಾರೆ? ಹೂನಪ್ಪ, ತೋಟ ಅಂದ್ಮೇಲೆ ಹೆಣ್ಣಾಳುಗಳು ಇರ್ಬೇಕು, ಇಲ್ಲ ಅಂದ್ರೆ ಗಿಡಗಳು ಬೇಜಾರಾಗ್ಬಿಡುತ್ತೆ. ಗಿಡಗಳಾಗ ನಿನಗ ಸುಂದರು ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಪರವಾಗಿಲ್ಲ ಕಣ, ಒಳ್ಳೆ ಕೆಲ್ಸಗಾರನ ಇಟ್ಕೊಂಡಿದ್ಯಾ, ಲಂಗ ಹಾಕೊಂಡು ರಂಗ ರಂಗ ಆಗಿದ್ದಾರೆ. ಆ ಮರ್ರೆ ಲಾಂಗ್ ತಗೊಂಡ್ರೆ ಹಂಗ ಹೋಗ್ಬಿಡ್ತಾರಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಒಂದು ಫಾರ್ಮ್ ಹೌಸ್ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ. ನಿಮ್ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಕಾಂಚನ, ನಾನು ನಾನು ರಂಗಣ್ಣ. ನೀನ್ ಅಲ್ಲೇ ಇರೋಣ. ಯಾಕೆ? ಅವನು ಇವರಿಬ್ರು ಗಣ್ಣ. ಅವಳನ್ನ ನೋಡಿ ಹಲ್ಕರಿಕೊಳ್ಳ ಕಣ. ಹ್ಞೂ ಕಣ, ಯಾವ ಮರ ಕಲ್ಲು ಹೊಡಿತಾಳೆ ನೋಡೋ. ಅವಳು ನಿಮ್ಮನ್ನ ನಂತರನೇ ಶ್ರೀಮಂತರು ಅನ್ಕೊಂಡಿರ್ತಾಳೆ. ಏನಾದ್ರು ಟಿಪ್ಸ್ ಗಿಪ್ಸ್ ಕೊಡ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜಯಬಲ್ ದುಡ್ಡಿದ್ರೆ ಸ್ವಲ್ಪ ಬಿಸಾಕು, ಇನ್ನು ಜೋರಾಗಿ ನಗ್ತಾಳೆ. ಅಯ್ಯೋ ಟೈಮ್ ಆಯ್ತು, ನಾನು ಬ್ಯಾಂಕ್ ಹೋಗಿ ಬೆಳೆ ಸಾಲ ತಗೋಬೇಕು. ನೋಡ್ರಪ್ಪ, ಒಂದು ಮೂರು ದಿನ ನಾನು ಬರೋಕ್ಕಾಗಲ್ಲ. ನೀವೇ ಈ ಫಾರ್ಮ್ ಉಸ್ತುವಾರಿ ಎಲ್ಲ ನೋಡ್ಕೊಳ್ಳಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಫೋನ್ ಮಾಡಿ. ಅಂಥದ್ದೇನಾಗಲ್ಲ ಬಿಡ. ಹೆಂಗ ಹೇಳ್ತೀಯ? ಮಾತು ಬಲ್ಲವರೇ ಮಹಾಶಿವರ. ಬರಲ ಬೇಕಾದ್ರೆ ಕಿತ್ತಾಕು, ಇಲ್ಲಾದ್ರೆ ಕಿತ್ತು ತಲೆ ಮೇಲೆ ಮಡ್ಕೊ. ನಾನಲ್ಲ ದಣಿ, ಸುರೇಂದ್ರ. ನೀವೇ ದಣಿ ಅಂತ ಈ ಕನೆ ಹೇಳ್ತಾ ಇದ್ರಿ ಸಮರ. ತಲೆ ಕಿತ್ತು ಸಾಕ, ಇನ್ನು ಕಿತ್ತಬೇಕಾ? ನಿಮ್ಗೆ ಏನೇನು ಬೇಕೋ ಎಲ್ಲ ಕಿತ್ತಾಕು, ನಾನೇನು ಹೇಳಲ್ಲ. ನೀವು ತುಂಬಾ ಒಳ್ಳೆಯವರು, ನಿಮ್ ತರ ದಣಿ ಸಿಕ್ಕಿದ್ರು ನಂಗೆ ಬಹು ಸಂತೋಷ ಆಯ್ತು. ಅಲ್ಲ ಮನೆಯವನೇ ಒಂದು ಮಾತಾಡ್ಸ್ಕೊಂಡು ಹೋಗಿ. ನಾನು ಗಂಡಸತ್ವ ಅಷ್ಟಾಗಿ ಮಾತಾಡಲ್ಲ. ನಮಸ್ಕಾರ, ಚೆನ್ನಾಗಿದ್ದೀರಿ? ನಿನಗೆ ಇಲ್ಲಿ ಏನೋ ಕೆಲಸ, ಹೋಗಿ ನಾಟಿ ಗಿಟಿ ಮಾಡ್ಸು. ಹೋಗ ಕಂಡಿನಿ. ಹಳ್ಳಿ ಹುಡುಗಿರು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರಪ್ಪ. ಈ ಬೇಟೆ ಹುಡುಗಿರು ಇರ್ತಾರೆ, ಬೀಳಿಸ್ಕೊಂಡು ಮಂಕ್ಳು ಬೆಟ್ತಾರೆ. ಕಾಶ್ಮೀರಿ ಆಪ್ ಒಂದು ವಾರ ಆರಾಮಾಗಿ ಇವ್ರ ಜೊತೆಗೆ ಇರೋಣ, ನಮ್ಮ ಹೆಂಡತಿನ ಮರೆಯೋಣ. ಬಂದ್ ಅದೋಟ ಬಿಟ್ರೆ ಸುರೇಂದ್ರ ಹೇಳಿಲ್ವನ ಟಿಪ್ಸ್ಗೋಸ್ಕರ ನಗ್ತಾ ಇರ್ತಾರೆ ಅಂತ? ನೂರ ಇನ್ನೂರ ಜಾಸ್ತಿ ಕೊಡೋಣ, ಇಷ್ಟಕ್ಕೂ ನೀನೇ ಹೇಳಿದೀರಪ್ಪ. ಮಾತು ಬಲ್ಲ ನಮಗೆ ಮಹಾಶೂರ ಅಂತ. ಕಾಂಚನ ಹೆಣ್ಣ
ಬಿಸ್ಕತ್ತು ಟಾಟಾ ಚಿಪ್ಸು ಕೊಟ್ರೆ ಹಳ್ಳಿ ಹೆಣ್ಮಕ್ಳು ಬಿಟ್ಟಾರಾ ನನ್ಗೂ ಸಿಕ್ಕೊಡ ಅವಳ ಏನ್ ಕೇಳ್ತೀಯ ಮೇಡಮ್ ನಿನಗೆ ನಾನು ಕೊಡ್ತೀನಿ ತಗೋ ಏನು ನೆನ್ನೆಗಿಂತ ಲಕ ಲಕ ಅಂತ ಇದ್ಯಾ ಸುಮ್ಮನೆ ನಂಗೆ ನಾಚಿಕೆ ಆಯ್ತೈತೆ ಹಲೋ ತಮ್ಮಯ್ಯ ಅವ್ರಿಬ್ರಿಗೂ ಏನೋ ಕೊಡ್ತಾವ ಹೋಗಿ ಇಸ್ಕೊಂಬರ್ಲ ನಾನೇ ಹೋಗ್ಲಿ ನೀನೇ ಹೋಗಿ ಇಸ್ಕೊಂಬ ಆಯ್ತಿರೋ ನಾನೇ ಹೋಯ್ತೀನಿ ಏನ್ ಜನಗಳು ನಮ್ಗೇನು ಇಲ್ವೋ ಬರೀ ಹೆಣ್ಣಿಗ್ರಿಗೆ ಅಷ್ಟೇನೋ ನಿನಗೆ ಚಕ್ಲಿಕ್ಕಿನ ಇಷ್ಟೊಂದು ಪ್ರಶಾಂತವಾಗಿದೀಯೋ ಪಚವಾಳೆ ಹಳ್ಳಿಲಿ ಈ ರೀತಿ ಮಲಗಿದ್ರೆ ಅದ್ರ ಮಜಾನೇ ಬೇರೆ ಕಣ ಏ ದೇವೋಭೂತ ಬಂದ್ಬಿಟ್ರೆ ಬರಲಿ ಬಿಡು ಎಣ್ಣೆ ತಟ್ಟೆ ಮತ್ತೆ ಕೊಟ್ಟೆ ಕಳಿಸ್ಬಿಡ್ತೀನಿ ಏ ಬಂತು ಅನ್ಸುತ್ತೆ ಎಣ್ಣೆ ತಟ್ಟೆ ಕಳಿಸೋಡು ಚಳಿ ಚಳಿ ತಾಣೆ ಚಳಿಯೋಗಪ್ಪ ಜೋತತ್ ಮನಸ್ಸು ನಾನು ನಿನ್ಗೇನು ಸಹಾಯ ಮಾಡಲಿ ವಸೀಲ್ ಬನ್ನಿ ಏನಮ್ಮ ನನಗೆ ಸಿಟಿ ನೋಡಬೇಕು ಅಂತ ಆಸೆ ಆದ್ರೆ ನಾನು ಈಗೇ ನಿಮ್ಮ ಜೊತೆ ಬಂದರೆ ಜನ ಎಲ್ಲ ಆಡ್ಕೊಳ್ತಾರೆ ಅದಕ್ಕೆ ನಾನು ಲಗ್ನ ಆಗ್ಬಿಡಿ ಲಗ್ನನ ಹ್ಞೂ ಮೊದಲನೇ ಸಲ ನೀವು ನಾನು ನೋಡಿ ನಕ್ಕಾಗಲೇ ನಮ್ಮ ಜೊತೆ ಎಲ್ಲ ಜೋಡ ಮದುವೆ ಆಗುವಂತ ಜಾತಿ ಸಿಕ್ಕಿದಾಗ ಆಸ್ಕೊಂಡು ಮುಳ್ಕೊಂಡ್ಬಿಡ್ಬೇಕು ಎದ್ದು ಮೇಲ್ತಾನೆ ಅದನ್ನ ಮಡ್ಚಿಡ್ಬೇಕು ಹಂಗೆ ಬಿಸಾಕ್ಬೇಕು ಅಂತ ಯೋಚನೆ ಮಾಡೋದು ಮದುವೆ ಆಗ್ತೀನಿ ಅಂತ ಹೇಳ್ಬಿಡು ಒಂದು ಆದಮೇಲೆ ರಾತ್ರಿ ಓಡೋಗ್ಬಿಡೋಣ ನೋಡಮ್ಮ ಇಷ್ಟೊತ್ತಲ್ಲಿ ಆ ವಿಷಯ ಎಲ್ಲ ಮಾತಾಡ್ಬೇಡ ನೀನು ಹೇಳು ಅಣ್ಣ ಹಿಂಗೇನೆ ಹೇಳಿ ನಿಮ್ಮ ಅಣ್ಣಂಗೆ ಯಾಕೆ ಹೇಳ್ಬೇಕು ಏ ಅಣ್ಣಂಗೆ ಹೇಳ್ಬಂದಿವ್ನಿ ನೀವು ತುಂಬ ಒಳ್ಳೆಯವರು ನಿಮ್ಮ ಹತ್ರ ಮಾತಾಡ್ಕೊಂಬರ್ತೀನಿ ನೀವು ನನ್ನ ಲಗ್ನ ಆಯ್ತೀರಿ ಅಂದರೆ ನಾನು ನಿಮ್ಮ ಲಗ್ನ ಆಯ್ತೀನಿ ಅಂತ ಮದುವೆ ವಿಷಯ ಮಾತಾಡಿ ಸರಿ ನಿಮ್ಮ ಅಂಕಳಿ ನಿದ್ದೆ ಬರಲಿಲ್ಲ ಅಂದರೆ ಕಬ್ಬಿನ ಗದ್ದೆ ತಾವಾಗ ಗೋಣಿ ಚೀಲ ಹಾಕೊಂಡು ಮಲ್ಕೊಂಡಿರ್ತೀನಿ ಬಂದ್ಬಿಡಿ ಏನಾಗ್ತಾ ಇದೆ ಏನೋ ಒಂಥರ ನಿನ್ನ ಮನಸ್ಸಿನ ಹಿಡಿತಲ್ಲಿ ಇಟ್ಕೋ ನೀನೊಬ್ಬ ಕಲಾವಿದ ಟಿವಿ ಟೆನ್ ಅವ್ರು ಗೊತ್ತಾಗ್ಬಿಟ್ರೆ ನಿನ್ನ ಬದುಕಿಗೆ ಕಪ್ಪು ಕಲೆ ಬಿದ್ದು ಬಿಡುತ್ತೆ ವಾಕಿಂಗ್ ಬನ್ನಪ್ಪ ನೀನೇನ್ ಮಾಡ್ತಾ ಇದೆ ಏನಾದ್ರೂ ಕೇಳ್ಕೊಡಿ ಅದಕ್ಕೆ ತಾನೇ ಬಂದಿರೋದು
ಮುಂದೆ ನನ್ನ ಜೀವನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಅಲ್ರ ನೀವ್ ಯಾಕೆ ಸಿಕ್ಕಾಕೊಳಕೋದ್ರೆ ಯಾಕ ಅವ್ರಿಬ್ರು ಹಂಗ ಆಡ್ತಾರೆ? ಆಡೋ ವಯಸ್ಸು ಆಡ್ತಾರೆ, ಆಗ ವಯಸ್ಸಲ್ಲಿ ಮದುವೆ ಆಗಿದ್ರೆ ಹೀಗೆ ಆಡ್ತಿದ್ರ? ಒಂದು ಸಲ ಹೆಂಡ್ತಿರುವಂತ ಜೀವನದಲ್ಲಿ ಬಂದ್ಮೇಲೆ ಮುಗಿತು ಕಣ, ಜೀವನ ನಿಂತಿರೋ ಎತ್ತಿನ ಬಡ್ಡಿ ತರ ಆಗ್ಬಿಡುತ್ತೆ. ಅವರಿಬ್ರು ಹೇಗೆ ಹಾಗೆ ಅಂದ್ರೆ ತುಂಬಾ ಒಳ್ಳೆ ಮನ್ಸಪ್ಪ. ಅವ್ರನ್ನ ಯಾರು ಮದುವೆ ಆಗ್ತಾರೋ? ನೀನ್ ಟ್ರೈ ಮಾಡಿಲ್ವೇನ? ಟ್ರೈ ಮಾಡಿದ್ದೆ, ಆದ್ರೆ ಒಂದ್ಸಲ ಮುಕ್ಕು ಕೊಡ್ದ್ಬಿಟ್ಟಿದ್ಲು. ಅವಳು ಬಿಡಪ್ಪ ಸಿಕ್ಕಾಪಟ್ಟೆ ಚೂಟಿ, ನನ್ನನ್ನೇ ಮದುವೆ ಆಗುವಂತ ಇಟ್ಕೊಂಡಿದ್ದಾಳೆ. ಮತ್ ಆಗ್ಬಿಡತ್ತಾನೆ? ಹೇಗೋ ಆಗೋದು, ಮದುವೆ ಆದ್ಮೇಲೆ ಮನೆ ಕರ್ಕೊಂಡು ಹೋಗಕ್ಕ ಬೇಡವ. ನೋಡ್ರ ಒಂದ್ ವಿಷಯ ಹೇಳ್ತೀನಿ, ಹಳ್ಳಿ ಹುಡುಗಿರ್ಗೆ ಆಸೆ ಹುಟ್ಟಿಸಿದ್ರೆ ತುಂಬಾ ಕಷ್ಟ. ಅವರು ಒಂದ್ಸಲ ಒಬ್ರು ಮನ್ಸು ಕೊಟ್ಬಿಟ್ರು ಅಂದ್ರೆ ಮದ್ವೆ ಆಗಿಲ್ಲ ಅಂದ್ರೆ ಹೆಣ ಮಲಗಿಸ್ಬಿಡ್ತಾರೆ. ಕೊನೆ ದಿನ ಕಣ ಮನೆಗೆ ಹೋಗ್ಬಿಡ್ತೀವಿ. ನಮ್ಮ ಹೆಂಡತಿ ನೋಡ ಮತ್ತೆ ಒಂದು ಫೋನು ಇಲ್ಲ. ಏ ನಮ್ಮ ಮನಸ್ಸನ್ನ ಇಷ್ಟೊಂದು ನೋಯಿಸಿದಾರೆ ಅಂದ್ಮೇಲೆ ಅವ್ರಿಗೆ ವಿಚ್ಛೇದನ ಕೊಟ್ಬಿಟ್ಟು ಇವ್ರನ್ನ ಕಟ್ಕೊಂಡ್ರೆ ಹೇಗ? ಕಟ್ಕೊಳ್ರ, ಕಟ್ಕೊಂಡ್ಮೇಲೆ ಗೊತ್ತಾಗತ್ತ ಇವ್ರ ಹೆಂಗೆ ಅಂತ. ಇಲ್ಲಿ ಬಂದ್ಮೇಲೆ ಒದ್ದಾಡೋ ಶುರು ಆಗ್ಬಿಟ್ಟಿದೆ ಕಣ. ಇವ್ರನ್ನ ಕಟ್ಕೊಳ್ಳೋದು ಬಿಡೋದೋ ಗೊತ್ತಾಗ್ತಿಲ್ಲ, ಊರು ವಾಪಸ್ ಹೋಗೋದ ಬಿಡೋದು ಅದು ಗೊತ್ತಾಗ್ತಿಲ್ಲ. ಏ ಕೈ ಮುಗಿದು ಸಾರಿ ಕೇಳಿ ವಾಪಸ್ ಹೊಟ್ಟೋಗ್ಬಿಡೋಣ ಕಣ. ಯಾವಾಗ ಹೊರ್ತೀರಾ? ಏ ಬೆಳಿಗ್ಗೆಪ್ಪ ಹೋಗೋದ್ರೊಳಗಡೆ ಆ ಹುಡುಗಿರ್ನ ಒಂದೇ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗ್ತೀವ. ನಮ್ಗೊಂದು ಸುದ್ದಿ ಬಂದಿದೆ, ನೀವು ಆ ಹುಡುಗಿನ ಮದುವೆ ಆಗ್ತೀರ ಅಂತ ಅವ್ರು ಕನ್ಸ್ ಕಾಣ್ತಾ ಇದಾರೆ. ನಿನ್ಗೆ ಯಾರು ಹೇಳಿದ್ದು? ಅದು ಅವ್ರ ಅಣ್ಣ ಬಂದಿದ್ದ, ನಿಮ್ ಸ್ನೇಹಿತರು ತುಂಬಾ ಒಳ್ಳೆಯವರು, ನಮ್ ತಂಗಿರ್ಗೆ ಇಷ್ಟ ಆಗ್ಬಿಟ್ಟಿದ್ದಾರೆ, ಮದುವೆ ಆಗೋದಕ್ಕೆ ನೀವು ಒಂದ್ ಮಾತು ಹೇಳಿ ಅಂದ. ಒಂದ್ ವಾರ ಹೇಗೆ ಕಳೆದಿಲ್ಲ ಗೊತ್ತಾಗ್ಲಿಲ್ಲ, ನಾನು ಪೂರ್ತಿ ಮರ್ತೇ ಬಿಟ್ಟಿದ್ದ. ನೋಡ್ರಪ್ಪ ಈಗ ಲೇಬರ್ಸ್ಗಳಲ್ಲಿ ಒಗ್ಗಟ್ಟಿದೆ, ತೋಟದಲ್ಲಿ ಕೆಲಸ ಮಾಡೋರ್ನ ಎದುರು ಹಾಕೊಂಡ್ರೆ ಹೀಗೆ ಆಗೋದು. ನೋಡಿ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಆಮೇಲೆ ನನ್ನನ್ನು ಬಂದು ಚಚ್ಚಾಕ್ತಾರೆ. ಒಂದ ಮದುವೆ ಆಗ್ಬಿಡಿ, ಇಲ್ಲ ಅಂದ್ರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಹೋಗಿ. ಏನ ಮಾತಾಡಬೇಡಿ, ನನ್ನ ತಂಗಿ ಮದುವೆ ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡು ಹೋಗಿ ಕೇಳಿ. ಮದುವೆ ಆಗ್ಬೇಕು ಯಾಕೆ? ಅವ್ರ ಜೊತೆ ನಿಮ್ಗೆ ಕುಣಿಯಕ್ಕೆ ಚಕ್ಕಂದಾಡಕ್ಕೆ ಮದುವೆ ಆಗೋಕ್ಕಾಗಲ್ವಾ? ನಿಜ ಹೇಳ್ರ? ಇಲ್ಲಪ್ಪ ನಾವೇನು ಮಾಡಿಲ್ಲ. ಸುಳ್ಳು ಹೇಳ್ರೆ ನಿಮ್ ಬಾಯಿ ಹುಳ ಬೀಳುತ್ತೆ. ಸಮೀರ ಇಲ್ಲಿ ನೋಡಿ, ಯು ಲಯರ್ಸ್, ಇದ್ರ ಲವರ್ಸ್ ತರ ಇದ್ರಲ್ಲ. ಸ್ವಲ್ಪ ಹುಷಾರಾಗಿರಿ ಅಂತ. ಧನ್ಯವಾದ. ಇವ್ರು ನಮ್ಮ ಅಕ್ಕಂದ್ರೆ ಮದುವೆ ಆಗ್ಲೇಬೇಕು. ನಮ್ ತಮ್ಮನು ಹಂಗ ಹೇಳ್ತಾನೆ, ಕಟ್ಟಿ ಚಾಳಿನ. ನಾನು ಕಟ್ಟಲ್ಲ. ಕಟ್ಟಲ್ಲ ಅಂದ್ರೆ ಮನೆ ಸುತ್ತ ನಮ್ ಜನ ಅವ್ರೆ ಹೊರಗಡೆ ಹೊರ ಕೈ ಕಾಲು ಎತ್ಬಿಡ್ತಾರ. ಹಳ್ಳಿಯವ್ರನ್ನ ಎದ್ರಾಕೋಬಿಡ್ರ. ಮಾರು ಎಲ್ಲಿದ್ಯಮ್ಮ ನಿನ್ನ ಬಿಟ್ಟು? ನಾನು ಕೆಟ್ಟೆ, ದಯವಿಟ್ಟು ನನ್ ಕಾಪಾಡು. ನಾನು ತುಂಬಾ ತೊಂದರೆ ಸೇವ್ಬಿಟ್ಟಿದ್ದೀನಿ. ವೈ ಶಾಲಿ ದಯವಿಟ್ಟು ನಿನ್ನ ಕೈ ಮುಗಿದು ಬೆಳ್ಕೊಳ್ತೀನಮ್ಮ. ಎಷ್ಟು ಮಾತ್ರ ಕರಿಬೇಡ, ಆಮೇಲೆ
ನನಗೂ ಹಾಗೆ ಅನಿಸ್ತು. ಇದೆಲ್ಲ ನಿಮ್ ಭ್ರಮೆ. ನೋಡಿ ತಾಳಿ ಕಟ್ಟಿ ಪಾಡು, ದಯವಿಟ್ಟು ನನ್ನ ಕಾಪಾಡಮ್ಮ. ಅಯ್ಯೋ ನೀನು ಬಂದು ನನ್ ಕಾಪಾಡಮ್ಮ, ಇಲ್ಲಿಂದನ ಕಾಪಾಡಮ್ಮ ಅಂತ ಕೇಳಿದ್ರೆ ಹಾಗೆ ಇರಿ. ಹಲೋ ಪಾಡು, ನೀನು ಬಿಟ್ಟು ಬಂದು ನನಗೆ ಕೆಟ್ಟಮ್ಮ. ಇಲ್ಲಿ ಯಾರೋ ಒಬ್ಳು ನನ್ನ ಮದುವೆ ಆಗು ಮದುವೆ ಆಗು ಅಂತ ಬಿಡಿಸಿದಾಳೆ, ದಯವಿಟ್ಟು ನನ್ನ ಕಾಪಾಡಮ್ಮ. ನಮ್ಮ ಹೆಂಡತಿ ಬಂದು ಕಾಪಾಡ್ತಾರೆ ಹಾಗೆ ಹೇಳಿದ್ರೆ ಆಗ ಕುಡಿಲಿ. ಹಲೋ, ಈಗೇನಮ್ಮ ತಪ್ಪಾಯ್ತು ಸಾರಿ ಅಂತ ಕೇಳ್ಬಿಟ್ರೆ ಬಂದು ಕಾಪಾಡ್ತೀರಮ್ಮ? ಹಾ ಸರಿ ತಗೋ, ತಪ್ಪಾಯ್ತು ಸಾರಿ ಅಂತ ಗಟ್ಟಿಯಾಗಿ ಕೇಳು. ನಿನ್ ತಪ್ಪಾಗ್ಬಿಟ್ಟಮ್ಮ, ದಯವಿಟ್ಟು ಕ್ಷಮಿಸಮ್ಮ, ನನ್ನ ಕಾಪಾಡು. ಅಯ್ಯೋ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಮ್ಮ, ನೀನಿಲ್ಲ ಅಂದ್ರೆ ನಾನಿಲ್ಲ, ಬಂದು ನನ್ನ ಉಳಿಸು. ನಿಮ್ಮನ್ನ ಉಳಿಸೋಕೆ ಅಂತ ಬಂದಿದ್ದೀವಿ, ಕಾಪಾಡ್ತೀವಿ. ನನಗೆ ಡಬ್ಬಲ್ ಕೋಟಿ ರೂಪಾಯಿ. ನಾವೆಂಥ ದೀಪ ಆಗಿದ್ರು ನಮ್ಮನ್ನ ಮುರ್ಸೋ ಬತ್ತಿ ನಮ್ಮ ಹೆಂಡತಿರ ಕಣ. ರಂಗಣ್ಣ ಯಾರಮ್ಮ?